ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಸೂಪರ್ ಸ್ಟೋರಿ. ಇನ್ನೊಂದು ಸ್ಟೋರಿಯಲ್ಲಿ ಉಪೇಂದ್ರ ಸರ್ ಮತ್ತು ಶಿವಣ್ಣ ಸರ್ ಮತ್ತು ಕಿಚ್ಚ ಸದೀಪ್ ಸರ್ ಅವರು ಅಭಿನಯಿಸಿರುವ ಕಬ್ಜೆ ಸಿನಿಮಾ ಬಿಡುಗಡೆಯಾದ 6 ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಮತ್ತು ಜನರಿಂದ ಯಾವ ರೀತಿಯಾದ ಪ್ರತಿಕ್ರಿಯೆ ಪಡೆದುಕೊಂಡಿದೆ ಮತ್ತು ಎಷ್ಟು ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಆಗಿದೆ ಮತ್ತು ಎಷ್ಟು ಸ್ಕ್ರೀನ್ಗಳಲ್ಲಿ ಬಿಡುಗಡೆ ಆಗಿದೆ ಎಲ್ಲದರ ಕುರಿತು ವಿಡಿಯೋದಲ್ಲಿ ಸಂಪೂರ್ಣ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಆಲ್ ಅಂತ ಕ್ಲಿಕ್ ಮಾಡಿ. ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಉಪೇಂದ್ರ ಸರ್ ಮತ್ತು ಕಿಚ್ಚ ಸದೀಪ್ ಸರ್ ಮತ್ತು ಶಿವಣ್ಣ ಸರ್ ಅವರು ಅಭಿನಯಿಸಿರುವ ಕಬ್ಜೆ ಸಿನಿಮಾ, ಈ ಸಿನಿಮಾ ಸುಮಾರು 120 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿದೆ. ಈ ಸಿನಿಮಾವು ಸುಮಾರು 4,000 ಸ್ಕ್ರೀನ್ಗಳಲ್ಲಿ ಬಿಡುಗಡೆಯಾಗಿದೆ. ಬಿಡುಗಡೆಯಾದ 6 ದಿನಗಳಲ್ಲಿ ಜನರಿಂದ ಉತ್ತಮವಾದ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿದೆ ಮತ್ತು ಈ ಸಿನಿಮಾ ಅತ್ಯುತ್ತಮವಾಗಿ ಮೂಡಿಬಿದೆ. ಅದೇ ರೀತಿಯಾಗಿ ಕಬ್ಜೆ ಸಿನಿಮಾ ಉತ್ತಮವಾಗಿ ಕಲೆಕ್ಷನ್ ಮಾಡ್ತಾ ಬಂದಿದೆ. ಇನ್ನು ಬಿಡುಗಡೆಯಾದ 6ನೇ ದಿನದ ಕಲೆಕ್ಷನ್ ಜರಿಗೆ ಬರೆದಾದರೆ ಕಬ್ಜೆ ಸಿನಿಮಾ ಬಿಡುಗಡೆಯಾದ 6ನೇ ದಿನದಂದು ಸುಮಾರು 20 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿರಬಹುದೆಂದು ಬಾಕ್ಸ್ ಆಫೀಸ್ ತಜ್ಞರು ವರದಿ ನೀಡಿದ್ದಾರೆ. ನಿಮ್ಮ ಪ್ರಕಾರ ಕಬ್ಜೆ ಸಿನಿಮಾ ಮುಂದಿನ ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡಬಹುದು ಎಂದು ಕಮೆಂಟ್ ಮಾಡ್ತೀವಿ. ಕಬ್ಜೆ ಸಿನಿಮಾ ಕುರಿತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡ್ತೀವಿ ಮತ್ತು ವಿಡಿಯೋ ಇಷ್ಟ ಆದ ತಕ್ಷಣ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದ ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತು ಅಲ್ಲಂತ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.